जैसे कि मान मुंबई लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? रेसिस्ट। ओ मैन, ಇವತ್ತು ಬರೀ ಹಿಂದಿ ಏರಿಕೆ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ಹಿಂದಿ ರಾಷ್ಟ್ರ ಭಾಷೆ, ಹಿಂದಿ ಎಲ್ಲಿ ನೋಡಿದ್ರು ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ತಿರುಗ್ತೀರಾ, ಹಿಂದಿ ಅವ್ರಿಗೆ ಅವಕಾಶ ಕೊಡ್ತೀರಾ. ಹಂಗೆ ನಮ್ಮ ಕರ್ನಾಟಕದ ವಿಷಯ ಬಂದಾಗ ನಮ್ಮನ್ನ ರೇಸಿಸ್ಟ್ ಅಂತೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆ? ನೋಡಿದ್ರಲ್ಲ ಕನ್ನಡಿಗರೆ, ಏನೇನು ಡಿಸ್ಕಷನ್ನು ಹಿಂದಿ ಕಾಂಟೆಂಟ್ ಕ್ರಿಯೇಟರ್ಸ್ ಒಳಗಡೆ ನಮ್ಮ ಕನ್ನಡದವ್ರ ಬಗ್ಗೆ ಏನು ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳಿ, ಏನೋ ಮುಂಬೈ ಅವ್ರನ್ನ ಮುಂಬೈಕರ್ ಅಂತಾರಂತೆ, ಅದೇ ಕರ್ನಾಟಕದವ್ರನ್ನ ರೇಸಿಸ್ಟ್ ಅಂತಾರಂತೆ. ಯಾಕೆ? ತಿನ್ನಕ್ಕೆ ಉಣ್ಣಕ್ಕೆ ನಮ್ಮ ಕರ್ನಾಟಕ ಬೇಕು, ನಿಮ್ಮಂಥವ್ರಿಂದನೇ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಫಸ್ಟ್ ಆಫ್ ಆಲ್ ಹಾಳಾಗಿರೋದು. ಓಕೆನಾ? ನಿಮ್ಗಳ ಊರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ, ತಿನ್ನೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಬೆಂಗಳೂರಿಗೆ ಬಂದುಬಿಟ್ಟು ನೀವು ಇಲ್ಲಿ ಕೂತ್ಕೊಂಡು ಈ ಥರ ಚಂಗ್ಳು ಥರ ಎಲ್ಲ ಮಾತಾಡ್ತೀರಲ್ಲ, ರೇಸಿಸ್ಟ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ? ನಿಮಗೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಎಲ್ಲ ಮಾಡೋಕ್ಕೂ ನಮ್ಮ ಮುಂದೆ ಒಂದಿನ ನಿಮ್ಮಂಥವ್ರಿಂದ ನಮ್ಮಗಳಿಗೆ ಇಲ್ಲಿ ಉಳಿಗಾಲ ಇರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಮೊನ್ನೆ ಕೂಡ ಒಂದು ದೊಡ್ಡ ಈವೆಂಟ್ ನಡೀತು, ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಹೇಳಿ ಹಿಂದಿಯಲ್ಲಿರುವಂಥ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಸನ್ಮಾನ ಮಾಡಿದ್ದಾರೆ, ಅವಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಯಾಕೆ? ಕನ್ನಡ ಕ್ರಿಯೇಟರ್ಸು ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ವಾ? ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ಕಾಂಟೆಂಟ್ ಕ್ರಿಯೇಟರ್ಸು ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರೂ ಇಲ್ವಾ ನಿಮಗೆ, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ? ಯಾಕೆ ಇವತ್ತು ಬರೀ ಹಿಂದಿ ಏರಿಕೆ ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರು ಹಿಂದಿ ರಾಷ್ಟ್ರ ಭಾಷೆ, ಹಿಂದಿ ಎಲ್ಲಿ ನೋಡಿದ್ರು ರಾಷ್ಟ್ರ ಭಾಷೆ ಹಿಂದಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ತಿರುಗ್ತೀರಾ, ಹಿಂದಿ ಅವ್ರಿಗೆ ಅವಕಾಶ ಕೊಡ್ತೀರಾ? ಹಂಗೆ ನಮ್ಮ ಕರ್ನಾಟಕದ ವಿಷಯ ಬಂದಾಗ ನಮ್ಮನ್ನ ರೇಸಿಸ್ಟ್ ಅಂತೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಹೇಳಿ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಷ್ಟೊಂದು ದುರಹಂಕಾರ ದೌಲತ್ಗಳು ಇದೆ ಅಂತ ಹೇಳಿದ್ರೆ ಮುಚ್ಕೊಂಡು ನಿಮ್ಮೂರಲ್ಲಿ ನೀವಿರೋದನ್ನ ಕಲ್ತ್ಕೊಳ್ಳಿ. ನಿಮ್ಮಂಥವ್ರಿಂದ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು, ಇವತ್ತು ನೀರಿನ ಕೊರತೆ ಆಗಿರೋದು, ಹಾಗೇನೆ ಇಲ್ಲಿರುವಂಥ ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟರ್ಸ್ದು ನೀವು ಕಾಪಿ ಹೊಡ್ಕೊಂಡು ಹಿಂದಿಯಲ್ಲಿ ಮಾಡಿ ಉದ್ಧಾರ ಆಗ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಕಾರಣ ಯಾರು? ನೀವು ರೇಸಿಸ್ಟ್ಗಳು ಅಂತ ನಮಗೆ ಹೇಳ್ತಿರಲ್ಲ, ಯಾವ ಒಂದು ಬಾಯಿಯಿಂದ ಹೇಳ್ತೀರಾ? ನಿಮಗೇನು ಮಾಡೋ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕನ ಬಿಟ್ಬಿಟ್ಟು ಹೋಗ್ತಾ ಇರಬೇಕು ಹಿಂದೆ ತಿರುಗಿ ನೋಡ್ದಂಗೆ. ಅದನ್ನ ಬಿಟ್ಟುಬಿಟ್ಟು ಇಲ್ಲದೆ ಇರೋಂಥ ಡೈಲಾಗ್ಗಳನ್ನ ಹೊಡ್ಕೊಂಡು ನಿಮ್ಮ ಕಮ್ಯುನಿಟಿಯಲ್ಲಿ ಮೀಟಿಂಗ್ನ ಮಾಡಿಕೊಂಡು ಈ ಥರ ಕನ್ನಡದವರ ಮೇಲೆ ನೀವು ದಬ್ಬಾಳಿಕೆನ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಉಳ್ಗಾಳ ಇರೋದಿಲ್ಲ. ಜೊತೆಗೆ ಇವಾಗ ಎಲ್ಲರೂ ಸೀರಿಯಸ್ ಆಗಿ ಎಲ್ಲ ಕನ್ನಡದಲ್ಲಿರುವಂಥ ಕಾಂಟೆಂಟ್ ಕ್ರಿಯೇಟರ್ಗಳು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು, ಇದ್ರ ಬಗ್ಗೆ ಮಾತಾಡಲೇಬೇಕು. ಯಾವನು ನಿನ್ನೆ ಮೊನ್ನೆ ಬಂದು ಕೂತಿರುವಂಥ ನಮ್ಮ ಜಾಗದಲ್ಲಿ ನಾವೇ ಅನ್ನಿಸ್ಕೊಳ್ಳೋದು ಏನಕ್ಕೆ? ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲೇಬೇಕು. ಹಾಗೆಯೇ ಅವರ ಒಂದು ಐಡಿಗಳನ್ನ ನಾವು ಮೆನ್ಷನ್ ಮಾಡಿದ್ದೀವಿ, ಪ್ರತಿಯೊಬ್ಬರು ಹೋಗಿ ಅವ್ರಿಗೆ ರಿಪೋರ್ಟ್ನ ಮಾಡಿ ಇವ್ರೇನ್ರಿ ನಮ್ಮನ್ನ ರೇಸಿಸ್ಟ್ ಅಂತ ಅನ್ನೋದು ಇವ್ನು ಯಾವನ್ರಿ ದೊಣ್ಣೆ ನಾಯಕ ನಮ್ಮನ್ನು ಹೇಳೋದಕ್ಕೆ ಮುಚ್ಕೊಂಡು ಹೋಗ್ತಾ ಇರಬೇಕು. ಹಾಗೆ ಪ್ರತಿಯೊಬ್ಬ ಕನ್ನಡಿಗರೂ ಅಷ್ಟು ಜನ ಯಾವನ್ ಯಾವನ್ ಮಾತಾಡಿದಾನೆ ಪ್ರತಿಯೊಬ್ಬರು ಸಾರಿ ಕೇಳಿ ಕ್ಷಮೆ ಕೇಳೋ ತನಕ ನಾವೊಬ್ಬರು ಬಿಡೋ ಆಗಿಲ್ಲ. ಸೊ ಅವರು ನಮಗೆ ರೇಸಿಸ್ಟ್ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿರೋದ್ರಿಂದ ನಾವು ಇದಕ್ಕೆ ಸುಮ್ಮನೆ ಕೂರೋದಿಕ್ಕೆ ಆಗೋದಿಲ್ಲ. ಇದಕ್ಕೆ ಎಲ್ಲರ ಕನ್ನಡ ಪರವಾಗಿ ಇದಕ್ಕೆ ಧ್ವನಿನ ಎತ್ತಲೇಬೇಕು. ಕನ್ನಡಿಗರು ನಾವು ಒಟ್ಟಾಗಿ ನಿಲ್ಲಬೇಕು, ಕನ್ನಡದಲ್ಲಿರುವಂಥ ಕಾಂಟೆಂಟ್ ಕ್ರಿಯೇಟರ್ಸು ಒಟ್ಟಾಗಿ ನಿಲ್ಲಬೇಕು. ಅದು ಯಾರು ಬೇಕಾದರೂ ಆಗಿರ್ಬೋದು, ಎಷ್ಟು ಫಾಲೋವರ್ಸ್ ಬೇಕಾದರೂ ಇರ್ಬೋದು, ಬಟ್ ನಾವೆಲ್ಲ ಕೈ ಜೋಡಿಸಿದ್ರೆ ಇಂಥವ್ರನ್ನ ಒದ್ದ ಆಚೆ ಹಾಕ್ಬೋದು. ಹಾಗೆಯೇ ಅವರ ಕಡೆಯಿಂದ ನಮ್ಮೆಲ್ಲರಿಗೂ ಕ್ಷಮೆ ಬೇಕಾಗಿದೆ.